ನಿಮ್ಮ ಕೈ ಮತ್ತು ಕಾಲುಗಳಿಂದ ಒಂದೇ ರೀತಿಯ ಚಲನೆಯನ್ನು ಮಾಡಲು ಹೇಗೆ ಸಾಧ್ಯ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸರಿ, ಅವೆಲ್ಲವನ್ನು ಕಂಡುಹಿಡಿಯೋಣ. ತೋಳುಗಳು ಮತ್ತು ಕಾಲುಗಳನ್ನು ಮೇಲಕ್ಕೆತ್ತಿ ಹಿಂದಕ್ಕೆ ಮಡಚಬಹುದು. ನೀವು ನಿಮ್ಮ ಕೈಯನ್ನು ಮೇಲಕ್ಕೆ ಎತ್ತಬಹುದು, ಆದರೆ ನಿಮ್ಮ ಕಾಲನ್ನು ಸಾಧ್ಯವಿಲ್ಲ. ಚಲನೆಗಳು ಒಂದೇ ಆಗಿರಬಹುದು, ಆದರೆ ಕ್ರಿಯೆಗಳು ವಿಭಿನ್ನವಾಗಿರುತ್ತದೆ. ಈ ರೀತಿಯ ವ್ಯತ್ಯಾಸವನ್ನು ಯಾವುದು ಸೃಷ್ಟಿಸುತ್ತದೆ? ಭಾರ ಎತ್ತುವಾಗ ಮತ್ತು ಓಡುವಾಗ ಕೈ ಮತ್ತು ಕಾಲುಗಳು ಒಂದೇ ರೀತಿಯಲ್ಲಿ ಮಡಚಿಕೊಳ್ಳುತ್ತವೆ ಮತ್ತು ಬಿಚ್ಚಿಕೊಳ್ಳುತ್ತವೆ. ಈ ಎಲ್ಲಾ ಚಲನೆಗಳು ಸಾಧ್ಯ ಎಂದು ನೀವು ಹೇಗೆ ಯೋಚಿಸುವಿರಿ? ನಿಮಗೆ ತಿಳಿದಿರುವಂತೆ ದೇಹದಲ್ಲಿರುವ ಎಲ್ಲಾ ಮೂಳೆಗಳು ಒಟ್ಟಾಗಿ ನಮ್ಮ ಅಸ್ಥಿಪಂಜರದ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಅವು ದೇಹಕ್ಕೆ ಆಕಾರ ಮತ್ತು ಆಸರೆಯನ್ನು ನೀಡುತ್ತವೆ. ಚಲನೆಯನ್ನು ಅನುಮತಿಸಲು ಎರಡು ಅಥವಾ ಹೆಚ್ಚಿನ ಮೂಳೆಗಳು ಸಂಧಿಸುವುದೇ ಕೀಲು ಅಥವಾ ಜಾಯಿಂಟ್. ದೇಹದಲ್ಲಿನ ಕೀಲುಗಳ ವಿವಿಧ ಸ್ಥಳಗಳನ್ನು ನೀವು ಗುರುತಿಸಬಹುದೇ ಮತ್ತು ಅವುಗಳ ಚಲನೆಗಳನ್ನು ಗುರುತಿಸಬಲ್ಲಿರಾ? ನಿಮ್ಮ ತೋಳಿನ ಮೇಲಿನ ಭಾಗದಲ್ಲಿ ಒಂದು ಟೇಪ್ ಮತ್ತು ಕೆಳಗಿನ ಭಾಗದಲ್ಲಿ ಇನ್ನೊಂದು ಟೇಪ್ ಅನ್ನು ಅಂಟಿಸಿ. ಈಗ ನಿಮ್ಮ ಕೈಯಿನ ಮಣಿಕಟ್ಟನ್ನು ತಿರುಗಿಸಿ. ಕೆಳಭಾಗದಲ್ಲಿರುವ ಟೇಪ್ ಮಣಿಕಟ್ಟನ್ನು ತಿರುಗಿಸುವಾಗ ಒಂದೇ ರೀತಿ ಕಾಣುತ್ತದೆ, ಆದರೆ ಮೇಲಿನ ಭಾಗದಲ್ಲಿರುವ ಟೇಪ್ ಸಂಪೂರ್ಣವಾಗಿ ತಿರುಗುತ್ತದೆ. ಇದು ಹೇಗೆ ಸಾಧ್ಯ? ಹೆಬ್ಬೆರಳು ಮಣಿಸುವ ಆಟ ಆಡೋಣವೇ? ವಾಹ್, ಒಂದನೆಯ ಆಟಗಾರ ಗೆಲುವು ಸಾಧಿಸಿದ್ದಾನೆ. ಇದನ್ನು ನಿಮ್ಮ ಇತರ ಬೆರಳುಗಳಿಂದ ಮಾಡುವುದು ಕಷ್ಟ ಸಾಧ್ಯ. ಬೆರಳುಗಳು ಮತ್ತು ಹೆಬ್ಬೆರಳಿನಲ್ಲಿರುವ ಕೀಲುಗಳು ವಿಭಿನ್ನವಾಗಿವೆ ಎಂದು ಇದರರ್ಥವೇ? ದೇಹದಲ್ಲಿರುವ ಎಲ್ಲಾ ಕೀಲುಗಳು ಒಂದೇ ರೀತಿಯಾಗಿವೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.